Hi friends, welcome to Sagar Ichal Gowdru 7 Kannada YouTube channel. Friends, nanu Sagar Ichal Gowdru. Friends, na ondu udadalli nimge en telisikodtanante andre ee rite ondu 3D mobile frame olage neevu thumba ishtapaduvantara photo na add maadu ee rite ondu beautiful lyrical video na neevu kuda create maadkolodakke anandu complete trick na na ivondu udadalli telisikodtane friends. Adukku munche neevu innu nam channel ge subscribe agila andre kudle subscribe agi matte pakkadalli iruva bell button na press maadi friends. Nanu ide ondu hosa video upload maadidre nimge notification agi barutte friends. Friends, Kinemaster application open markonantha create new mele click markonbekagutte 6:9 ratio na select markonbekagutte nanu use martira Kinemaster bega nav description link irutte alli nu download markonbodu matte alli next mele click markonbekagutte background nodr mele click markondo ondu block color ondu background nu select markonbekagutte matte nimge eshtu second varigu beko 10 second varigu track markonbekagutte this is demo goskara 15 second drag ಮಾಡ್ಕೊಂಡಿದ್ದೀನಿ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಒಂದು ಮೊಬೈಲ್ ಫ್ರೇಮ್ ಇರುವಂತದ್ದು ಗ್ರೀನ್ ಸ್ಕ್ರೀನ್ ನೋಡಿ ಕೊಟ್ಟಿರ್ತೀನಿ ಅದಕ್ಕೂ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಬೇಕಾಗುತ್ತೆ ಮತ್ತೆ ಇಲ್ಲಿ ಸ್ಕ್ರೀನ್ ಎಬಲ್ ಮಾಡ್ಕೊಂಬೇಕಾಗುತ್ತೆ ಇಲ್ಲಿ ಫಿಲ್ ಸ್ಕ್ರೀನ್ ಆಗಿರುತ್ತೆ ಮತ್ತೆ ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ನಂತರ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬೇಕಾಗುತ್ತೆ ಪಾರ್ಟಿಕಲ್ ಎಫೆಕ್ಟ್ ಇರುವಂಥದ್ದು ಬ್ಲಾಕ್ ಸ್ಕ್ರೀನ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಎಬಲ್ ಮಾಡ್ಕೊಂಬೇಕಾಗುತ್ತೆ ಇರತ್ತೆ ಫಿಲ್ ಆಗುತ್ತೆ ಮತ್ತೆ ಅದೊಂದು ಬ್ಲಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟ್ಲಿ ಬ್ಲಾಕ್ ಕಲರ್ ಎಲ್ಲ ರಿಮೂವ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ತುಂಬಾ ಬ್ಯೂಟಿಫುಲ್ ಆಗಿ ಆಗ್ತಾ ಇರುತ್ತೆ ಒಂದು ಪಾರ್ಟಿಕಲ್ ನಮಗೆ ವರ್ಕ್ ಆಗ್ತಾ ಇರತ್ತೆ ನಂತರ ನೀವು ಏನಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಂತ ಒಂದು ಬ್ಲಾಕ್ ಸ್ಕ್ರೀನಿಂದು ಮ್ಯೂಸಿಕ್ ಪ್ಲೇಯರ್ ಇರುತ್ತೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟ್ಲಿ ಬ್ಲಾಕ್ ಕಲರ್ ಎಲ್ಲ ರಿಮೂವ್ ಆಗಿರುತ್ತೆ ಮತ್ತು ಸೈಜ್ನ ಡಿಕ್ರೀಸ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಬಾಟಮ್ಗೆ ನೀವು ಏನಕ್ಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ ಆ್ಯಡ್ ಮಾಡ್ಕೊಂಡು ನಂತರ ನೀವು ಏನಕ್ಕಾಗುತ್ತೆ ಅಂದರೆ ಮತ್ತೆ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಲೈಟ್ ಮೋಷನಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಲಿಂಕ್ಸ್ ಇರುತ್ತೆ ಬ್ಲಾಕ್ ಸ್ಕ್ರೀನ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಮತ್ತೆ ಇದನ್ನು ನೀವು ಏನಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಟಾಪ್ಗೆ ತೊಗೊಂಡೋಗಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಬ್ಲಾಕ್ ಕಲರ್ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ರಿಮೂವ್ ಆಗಿರುತ್ತೆ ಮತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಾಪ್ಗೆ ತೊಗೊಂಡೋಗಬೇಕಾಗತ್ತೆ ಅಲ್ಲಿ ನಾವು ನೋಡ್ತಾ ಇರೋದು ಈ ರೀತಿ ಮತ್ತೆ ಇವಾಗ ನೀವು ಏನಕ್ಕಾಗುತ್ತೆ ಅಂತ ಅಂದರೆ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಟೆಕ್ಸ್ಟು ಆನಿಮೇಟ್ ಆಗ್ತಾ ಇರುತ್ತೆ ಮತ್ತು ಸ್ಟಾರ್ಟಿಂಗಿಗೆ ಮೂವ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನೀವು ಯಾರೋ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರ ಪಿಕ್ಚರ್ಸ್ ಯಾವುದು ಫೋಲ್ಡರ್ಲಿದೆ ಅಂತ ನೋಡ್ಕೊಬೇಕಾಗತ್ತೆ ನಂತರ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಟಾಪಲ್ ತ್ರೀ ಡಾಟ್ ಇಲ್ಲಿ ನೋಡ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಸೆಂಡ್ ಟು ಬ್ಯಾಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಂಪ್ಲೀಟ್ಲಿ ಬ್ಯಾಕ್ಗ್ರೌಂಡ್ಗೆ ಸೆಟ್ ಆಗಿರುತ್ತೆ ಮತ್ತೆ ಒಂದು ಗ್ರೀನ್ ಸ್ಕ್ರೀನ್ ಮುಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಕ್ರೋಮಾಕಿನ ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಗ್ರೀನ್ ಕಲರ್ ಕಂಪ್ಲೀಟ್ಲಿ ರಿಮೂವ್ ಆಗಿರುತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ ಗ್ರೀನ್ ಕಲರ್ ಏನಾದರೂ ರಿಮೂವ್ ಆಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿದ ನಂತರ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಪಿಕ್ಚರ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿಕೊಂಡು ನಿಮ್ಗೆ ಬೇಕಾದಂಥ ಪೋರ್ಷನ್ ಕಾಣೋ ರೀತಿ ಸೆಟ್ ಮಾಡ್ಕೊಬೇಕಾಗತ್ತೆ ಸೆಟ್ ಮಾಡ್ಕೊಂಡು ನಂತರ ಅದೇ ಒಂದು ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಇಲ್ಲಿ ಓವರ್ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಏನಕ್ಕಾಗುತ್ತೆ ಡ್ರಿಫ್ಟಿಂಗ್ ಆರ್ ಫ್ಲೋಟಿಂಗ್ ಎಫೆಕ್ಟ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಫೋಟೋ ಏನಾಗ್ತಾ ಇರೋದು ಮೊಬೈಲ್ ಫ್ರೇಮ್ ಒಳಗಡೆ ಈ ರೀತಿ ಆನಿಮೇಟ್ ಆಗ್ತಾ ಇರತ್ತೆ ಮತ್ತು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಅಲ್ಲಿ ನೀವು ಏನಕ್ಕಾಗುತ್ತೆ ಅಂತಂದರೆ ಈ ಪಿಕ್ಚರ್ ಎಂಡಿಗೆ ನಿಲ್ಲಿಸ್ಕೊಬೇಕಾಗತ್ತೆ ಮತ್ತು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಟಾಪಲ್ ತ್ರೀ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ರೀತಿ ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ ಫಿಲ್ ಸ್ಕ್ರೀನ್ ಆಗೋರ್ಗೆ ಮತ್ತು ಬೇಕಾದಂಥ ಪೋರ್ಷನ್ ಕಾಣೋ ರೀತಿ ಸೆಟ್ ಮಾಡ್ಕೊಬೇಕಾಗತ್ತೆ ಸೆಟ್ ಮಾಡ್ಕೊಂಡ್ರೆ ಓವರ್ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಡ್ರಿಫ್ಟಿಂಗ್ ಎಫೆಕ್ಟ್ನ ನೋಡೋಕ್ಕಾಗತ್ತೆ ಡ್ರಿಫ್ಟಿಂಗ್ ಆರ್ ಫ್ಲೋಟಿಂಗ್ನ ಆ್ಯಡ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗ್ ಈಗ ಮಾಡ್ಕೊಂಡು ಸರ್ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನು ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಅಂದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್